Hi everyone, welcome to Learn Easily channel. Here in this video, we are going to learn the articles in English. Makkale, ee video dalli naavu English nalli irthakkantaha articles na kaliyona. Articles, nimgellarigu idu parichayavagirutte. A, an, the. Ee moorana naavu enanta karitevi articles anta heli karitevi. Ee articles anna hege balasbeku. ಎಲ್ಲಿ ಬಳಸಬೇಕು ಅಂತಕ್ಕಂಥದ್ದು ಬಹಳ ಸರಳವಾಗಿ ಈ ವಿಡಿಯೋದಲ್ಲಿ ನೀವು ಕಲಿತುಕೊಳ್ಬಹುದು. ಮೊದಲಿಗೆ ಈ ಆರ್ಟಿಕಲ್ಸ್ನ ಮೀನಿಂಗನ್ನು ತಿಳ್ಕೊಳ್ಳೋಣ. ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಆರ್ಟಿಕಲ್ಸ್. ದ ಮೀನಿಂಗ್, ಆರ್ಟಿಕಲ್ಸ್ ಆರ್ ಸ್ಪೆಷಲ್ ಮಾಡಿಫೈಯರ್ಸ್ ದಟ್ ಅಪಿಯರ್ ಬಿಫೋರ್ ನೌನ್ಸ್ ಆರ್ ನೌನ್ ಪ್ರೈಸಸ್. ಆರ್ಟಿಕಲ್ಸ್ ಅಂತಕ್ಕಂಥವು ಒಂದು ಸ್ಪೆಷಲ್ ಮಾಡಿಫೈಯರ್ಸ್, ಮೀನ್ಸ್ ಚೇಂಜರ್ಸ್ ಅಂತೇಳಿ, ಅಥವಾ ಪ್ರಿಫಿಕ್ಸ್ ಅಂತಲೂ ಸಹ ಹೇಳ್ಬೋದು. ದೇ ಅಪಿಯರ್ ಬಿಫೋರ್ ನೌನ್ಸ್ ಆರ್ ನೌನ್ ಪ್ರೈಸಸ್. ನಾಮಪದಗಳ ಮುಂದುಗಡೆ ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಏಕೆ? ದೆ ಡಿಫೈನ್ ಅ ನೌನ್ ಆ್ಯಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್ ಆರ್ ಯುನೀಕ್. ಅಂದರೆ ನಾವು ಬಳಸ್ತಾ ಇರ್ತಕ್ಕಂಥ ನಾಮಪದ ನಿಖರವಾಗಿ ಖಚಿತವಾಗಿ ಹೇಳ್ತಾ ಇದ್ದೀವಾ, ಅಥವಾ ಅದರಲ್ಲಿ ನಿಖರತೆ ಇಲ್ವಾ, ಖಚಿತವಾಗಿಲ್ವಾ ಅಂತಕ್ಕಂಥದ್ದನ್ನು ಈ ಒಂದು ಆರ್ಟಿಕಲ್ಸ್ ನಮಗೆ ತಿಳಿಸಿಕೊಡುತ್ತೆ. ದೆರ್ ಆರ್ ಟೂ ಟೈಪ್ಸ್ ಇನ್ ದಿ ಆರ್ಟಿಕಲ್ಸ್. ದ ಡೆಫಿನೆಟ್ ಆರ್ಟಿಕಲ್ ಈಸ್ the, this is first type, definite article, and the indefinite articles are a and an. Definite article the antakantadu bandide, indefinite articles eradidave a matte an antakantadu. iga nan nimge aa definite and indefinite articles anna saralavagi heltene. See, look, there is a bus and students are waiting. Alli bus ge makkalu wait martta idare. ಬಟ್ ಅದು ಸ್ಕೂಲ್ ಬಸ್ಸಾ ಬೇರೆ ಬಸ್ ಅಂತ ಗೊತ್ತಿಲ್ಲ. ಸೊ ವಾಟ್ ದೇ ಸೇ, ಅ ಬಸ್ ಈಸ್ ಕಮಿಂಗ್. ಅಲ್ಲಿ ಇಂಡೆಫಿನೇಟ್, ಬಟ್ ವೆನ್ ಇಟ್ ಕಮ್ ನಿಯರ್ ದಟ್ ಈಸ್ ದೇರ್ ಸ್ಕೂಲ್ ಬಸ್, ದೆನ್ ದೇ ಕ್ಯಾನ್ ಸೇ ದ ಸ್ಕೂಲ್ ಬಸ್ ಈಸ್ ಕೇಮ್. ಇಂಡೆಫಿನೇಟ್ ಅಂದಾಗ ಸರಿಯಾಗಿ ಗೊತ್ತಿರೋದಿಲ್ಲ, ಡೆಫಿನೇಟ್ ಅಂದಾಗ ಖಚಿತವಾಗಿ ಗೊತ್ತಾಗಿರುತ್ತೆ. ಈಗ ನಾವು ಮೊದಲಿಗೆ ಲೆಟ್ ಅಸ್ ಸೀ ದ ಡೆಫಿನೆಟ್ ಆರ್ಟಿಕಲ್ ಮೀನಿಂಗ್ ಆ್ಯಂಡ್ ಹೌ ಇಟ್ ಈಸ್ ಯೂಸ್ಡ್, ವೇರ್ ಇಟ್ ಈಸ್ ಯೂಸ್ಡ್. ದ ಡೆಫಿನೆಟ್ ಆರ್ಟಿಕಲ್ ದಿ, ಮಕ್ಕಳೇ ಇಲ್ಲಿ ನಾವು ದಿಯನ್ನು ಎರಡು ರೀತಿಯಾಗಿ ಪ್ರೊನೌನ್ಸ್ ಮಾಡ್ತೇವೆ. ದಿ ಅಂತ ಕರಿತೇವೆ, ಇನ್ನೊಂದು ದ ಅಂತ ಯೂಸ್ ಮಾಡ್ತೇವೆ. ದಿಯನ್ನು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಇನ್ ಫ್ರಂಟ್ ಆಫ್ ವೋವೆಲ್ ಸೌಂಡ್ಸ್, ಎ ಇ ಐ ಒ ಯು. ಈ ಸೌಂಡ್ ಬರ್ತಕ್ಕಂತಹ ಪದಗಳ ಮುಂದುಗಡೆ ಟಿ ಎಚ್ ಇ ದಿ ಅನ್ನು ಬಳಸಬೇಕಾದ್ರೆ ನಾವು ದಿ ಅಂತ ಓದಬೇಕು. ಅದೇ ಕಾನ್ಸೋನೆಂಟ್ ಸೌಂಡ್ ಬಂತು ಅಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ದ ಅಂತ ಓದಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ದಿ ಆ್ಯಪಲ್, ದ ಡೇ. ಡೇ ಅಂತಕ್ಕಂಥದ್ದು ಕಾನ್ಸೋನೆಂಟ್, ಆಗ ನಾವು ದ ಅಂತ ಕರಿಬೇಕಾಗತ್ತೆ. ಆ್ಯಪಲ್ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಆಗಿರೋದ್ರಿಂದ ಅಲ್ಲಿ ದಿ ಆ್ಯಪಲ್ ಅಂತ ಓದಬೇಕಾಗತ್ತೆ. ನಾವು ಸಿ ದ ಮೀನಿಂಗ್ ಆಫ್ ಡೆಫಿನೆಟ್ ಆರ್ಟಿಕಲ್ ದಿ. The definite article is used before singular and plural nouns when the noun is specific, particular or unique. The ಅನ್ನು ನಾವು ಎಲ್ಲಿ ಬಳಸ್ತೇವೆ ಏನು ಅಂದರೆ ದಿ ಅಂತಕ್ಕಂಥದ್ದು ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಮೀನ್ಸ್ ಖಚಿತವಾಗಿ. ನಾವು ಯಾವ ನಾಮಪದ, ಯಾವ ವ್ಯಕ್ತಿ, ಯಾವ ಸ್ಥಳ, ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಯಾರಿಗೆ ಹೇಳಿದರೂ ಅವರು ಖಂಡಿತವಾಗಿ ಅದರ ಬಗ್ಗೆ ಗೊತ್ತಿರುತ್ತೆ. ಖಚಿತವಾಗಿ ಆ ಒಂದೇ ವ್ಯಕ್ತಿ, ಸ್ಥಳ ಅಥವಾ ಒಂದು ನಾಮಪದದ ಬಗ್ಗೆ ಮಾತಾಡ್ತಕ್ಕಂಥ ಸಮಯದಲ್ಲಿ ದಿಯನ್ನು ಬಳಸ್ತೇವೆ. ಆ ನಾಮಪದ ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಆಗಿರ್ಬೋದು, ಬಟ್ ಅದು ಖಚಿತವಾಗಿ ನಿಖರವಾಗಿ ಹೇಳ್ತಾ ಇರುತ್ತೆ. ಹಾಗಾದರೆ ವೇರ್ ವಿ ಆರ್ ಯೂಸಿಂಗ್ ದಿ, ಎಲ್ಲಿ ಯೂಸ್ ಮಾಡ್ತೀವಿ? ವೆನ್ ದ ಸಬ್ಜೆಕ್ಟ್ ಈಸ್ ಯೂನೀಕ್, ದೆರ್ ಈಸ್ ಓನ್ಲಿ ಒನ್, ಇಟ್ ಮೀನ್ಸ್ ನಾವು ಮಾತಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಥವಾ ನಾಮಪದ ಅದು ಒಂದೇ ಒಂದು ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಮುಂದುಗಡೆ ಆರ್ಟಿಕಲ್ ದಿಯನ್ನು ಬಳಸ್ತೇವೆ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ದ ಸನ್ ರೈಸಸ್ ಇನ್ ದಿ ಈಸ್ಟ್. ದ ಸನ್, ಸೂರ್ಯ ಒಬ್ಬನೇ ಇದೆ. ಸೂರ್ಯ ಅಂದ ತಕ್ಷಣ ಅದು ಎಲ್ಲರಿಗೂ ಗೊತ್ತಿರುತ್ತೆ, ಅದು ಪ್ರಪಂಚದಲ್ಲಿ ಒಂದೇ ಇರೋದ್ರಿಂದ ಅಲ್ಲಿ ದಿಯನ್ನು ಬಳಸ್ತೇವೆ. ದಿ ಈಸ್ಟ್, ಈಸ್ಟ್ ಮೀನ್ಸ್ ಪೂರ್ವ, ಒಂದೇ ದಿಕ್ಕಿದೆ, ಎಲ್ಲರಿಗೂ ಗೊತ್ತಿದೆ, ಅದು ಯುನಿಕ್ಕು ಒಂದು ಸ್ಥಳ ಅಥವಾ ಒಂದು ಆಗಿರೋದ್ರಿಂದ ಅಲ್ಲಿ ನಾವು ದಿಯನ್ನು ಬಳಸ್ತೇವೆ. ನೆಕ್ಸ್ಟ್, ಯು ಕ್ಯಾನ್ ಗೋ ಎನಿವೇರ್ ಇನ್ ದ ವರ್ಲ್ಡ್, ಮೀನ್ಸ್ ಇಲ್ಲೂ ಸಹ ಪ್ರಪಂಚ ಒಂದೇ ಇರೋದ್ರಿಂದ ಅಲ್ಲಿ ಡೆಫಿನೆಟ್ ಆಗಿ ಪ್ರಪಂಚದಲ್ಲಿ ಎಲ್ಲೇ ಹೋಗು ಅಂದರೆ ಆ ಪ್ರಪಂಚ ಅನ್ನೋದು ಎಲ್ರಿಗೂ ಗೊತ್ತಿರೋದ್ರಿಂದ ಅಲ್ಲಿ ದಿಯನ್ನು ಬಳಸ್ತೇವೆ. ಕ್ಲೌಡ್ಸ್ ಡ್ರಿಫ್ಟ್ ಅಕ್ರಾಸ್ ದ ಸ್ಕೈ, ಆಕಾಶ ಎಲ್ರಿಗೂ ಗೊತ್ತು ಒಂದೇ ಇದೆ,
ಅಲ್ಲಿ ಅದನ್ನು ಬಳಸ್ತೀವಿ. ದ ಪ್ರೆಸಿಡೆಂಟ್ ವಿಲ್ ಬಿ ಸ್ಪೀಕಿಂಗ್ ಆನ್ ಟಿ ವಿ ಟು ನೈಟ್. ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂದ ತಕ್ಷಣ ದೇಶಕ್ಕೆ ಒಬ್ಬರೇ ಇರ್ತಾರೆ, ಡೆಫಿನೆಟಾಗಿ ಅವರೇ ಪ್ರೆಸಿಡೆಂಟ್ ಮಾತಾಡ್ತಾರೆ, ಅದಕ್ಕೆ ಅಲ್ಲಿ ಇದನ್ನು ಬಳಸ್ತೀವಿ. ದ ಸಿಇಒ ಆಫ್ ಗೂಗಲ್ ಈಸ್ ಕಮಿಂಗ್ ಟು ಅವರ್ ಮೀಟಿಂಗ್. ಸಿಇಒ ಆಫ್ ಗೂಗಲ್ ಅಂದಾಗ ಅವ್ರು ಒಬ್ಬರೇ ಆಗಿರ್ತಾರೆ, ಅವರೇ ಬರ್ತಾರೆ, ಬೇರೆ ಯಾರು ಬರೋಕ್ಕೆ ಅವ್ರ ಜಾಗದಲ್ಲಿ ಸಾಧ್ಯ ಇರೋದಿಲ್ಲ. ಡೆಫಿನೆಟ್ಟಾಗಿ ಖಚಿತವಾಗಿ ಅವರ ಬಗ್ಗೆ ಹೇಳೋದ್ರಿಂದ ದಿ ಬಳಸ್ತೀವಿ. ನೆಕ್ಸ್ಟ್, ದ ಮೂನ್ ಈಸ್ ಸೋ ಬಿಗ್ ಟುಡೇ. ದ ಮೂನ್ ಚಂದ್ರ ಎಲ್ಲರಿಗೂ ಗೊತ್ತು, ಒಂದೇ ವಸ್ತು ಇದೆ, ಅದಕ್ಕೆ ಅಂತ ವಸ್ತುಗಳ ಮುಂದುಗಡೆ ನಾವೇನು ಮಾಡ್ತೀವಿ, ದಿ ಡೆಫಿನೆಟ್ ಆರ್ಟಿಕಲ್ ದಿಯನ್ನು ಬಳಸ್ತೀವಿ. ನೆಕ್ಸ್ಟ್, ವಿತ್ ರಿವರ್ಸ್ ಸೀಸ್ ಓಷಿಯನ್ಸ್ ಡೆಸರ್ಟ್ಸ್. ದಿಯನ್ನು ಮತ್ತೆ ಎಲ್ಲಿ ಬಳಸ್ತೀವಪ್ಪ ಅಂದರೆ ನದಿಗಳು, ಸಾಗರಗಳು, ಸಮುದ್ರ ಅಥವಾ ಮರುಭೂಮಿ, ಪರ್ವತಗಳು, ಬೆಟ್ಟಗಳ ಒಂದು ಹೆಸರಿನ ಮುಂದುಗಡೆ ನಾವು ದಿಯನ್ನು ಬಳಸ್ತೀವಿ. ದಿ ಗಂಗಾ ರಿವರ್, ದಿ ಸಹರಾ ಡೆಸರ್ಟ್, ದಿ ಪೆಸಿಫಿಕ್ ಓಷಿಯನ್, ದಿ ಬ್ಲ್ಯಾಕ್ ಸೀ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್, ದಿಯನ್ನು ಎಲ್ಲಿ ಬಳಸ್ತೀವಿ ಎಂದಾಗ ವಿತ್ ಸೂಪರ್ಲೇಟಿವ್ಸ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಮೀನ್ಸ್ ESTA ಬರ್ತಕ್ಕಂತಹ ಒಂದು ಅಡ್ಜೆಕ್ಟಿವ್ಸ್ನ ಮುಂದ್ಗಡೆ ಏನು ಮಾಡ್ತೀವಿ, ನಾವು ಈ ಡೆಫಿನೆಟ್ ಆರ್ಟಿಕಲ್ಸನ್ನು ಬಳಸ್ತೇವೆ. ದಿಸ್ ಈಸ್ ದ ಹೈಯೆಸ್ಟ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರ್. ಶಿ ರೀಡ್ ದ ಬೆಸ್ಟ್ ಚಾಪ್ಟರ್ ಆಫ್ ದ ಬುಕ್. ಯು ಆರ್ ದಿ ಟಾಲೆಸ್ಟ್ ಪರ್ಸನ್ ಇನ್ ಅವರ್ ಕ್ಲಾಸ್. ದಿಸ್ ಈಸ್ ದ ವರ್ಸ್ಟ್ ಮೂಮೆಂಟ್ ಟು ಟ್ರಾವೆಲ್. ವಿ ಹ್ಯಾವ್ ದ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಹೈಯೆಸ್ಟ್, ಬೆಸ್ಟ್, ಟಾಲೆಸ್ಟ್, ವರ್ಸ್ಟ್, ಮೋಸ್ಟ್ ಇವೆಲ್ಲವೂ ಸಹ ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಿಸಿದ ಪದಗಳು. ಅಂತಹ ಪದಗಳ ಮುಂದಗಡೆ ನಾವು ಈ ಡೆಫಿನೆಟ್ ಆರ್ಟಿಕಲ್ ದಿಯನ್ನು ಬಳಸ್ತೇವೆ. ನೆಕ್ಸ್ಟ್, ವೆನ್ ವಿ ಮೆನ್ಷನ್ ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್ ವಿ ಯೂಸ್ ಅ ಆರ್ ಆನ್, ದ ನೆಕ್ಸ್ಟ್ ಟೈಮ್ ವಿ ರಿಪೀಟ್ ದ ಆಬ್ಜೆಕ್ಟ್ ವಿ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ ದಿ. ಇದು ಎಲ್ಲರೂ ಗಮನ ಇಟ್ಕೋಬೇಕು. ನಾವು ಯಾವುದೇ ಒಂದು ಕತೆ, ಪಾಠವನ್ನು ಓದಬೇಕಾದ್ರೆ, ಒಬ್ಬ ವ್ಯಕ್ತಿ, ಒಂದು ಪ್ರಾಣಿ, ಒಂದು ಸ್ಥಳದ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಟೈಮ್ ಆ ಒಂದು ನಾಮಪದದ ಮುಂದುಗಡೆ ನಾವೇನು ಮಾಡಬೇಕಾಗತ್ತೆ, ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಅ ಆರ್ ಆನ್ ಅನ್ನು ಯೂಸ್ ಮಾಡಿರ್ತೇವೆ. ಬಟ್ ನೆಕ್ಸ್ಟ್ ವಾಕ್ಯದಲ್ಲಿ ಅದೇ ಸೇಮ್ ರಿಪೀಟ್ ಆದಾಗ ವಿ ಹ್ಯಾವ್ ಟು ಯೂಸ್ ಡೆಫಿನಿಟ್ ಆರ್ಟಿಕಲ್. ಸಿ, ಹಿಯರ್ ಇಸ್ ದಿ ಎಕ್ಸಾಂಪಲ್. ಐ ಲೈವ್ ಇನ್ ಅ ಹೌಸ್. The house is unique, old and has four bedrooms. ನೋಡಿ, ಮೊದಲನೇ ಲೈನಲ್ಲಿ ಐ ಲವ್ ಇನ್ ಎ ಹೌಸ್, ಅಲ್ಲಿ ಮೊದಲನೇದಾಗಿ ಇಂಡೆಫಿನೆಟ್ ಆರ್ಟಿಕಲ್ ಎ ಅನ್ನು ಯೂಸ್ ಮಾಡಿದ್ದೇವೆ. ಆದರೆ ಎರಡನೇ ಲೈನಲ್ಲಿ ಅದೇ ಒಂದು ಮನೆಯ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಡೆಫಿನೆಟ್ಟಾಗಿ ಅದೇ ಮನೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಲ್ಲಿ ದಿಯನ್ನು ಬಳಸ್ಕೊಂಡಿದ್ದೇವೆ. ಎರಡನೇ ಎಕ್ಸಾಂಪಲ್ ನೋಡಿ. ಐ ಏಟ್ ಇನ್ ಅ ಚೈನೀಸ್ ರೆಸ್ಟೋರೆಂಟ್. ದ ರೆಸ್ಟೋರೆಂಟ್ ವಾಸ್ ವೆರಿ ಗುಡ್. ನಾನು ಒಂದು ಚೈನಾ ರೆಸ್ಟೋರೆಂಟಲ್ಲಿ ಊಟ ಮಾಡಿದೆ. ಆ ರೆಸ್ಟೋರೆಂಟ್, ಅದೇ ರೆಸ್ಟೋರೆಂಟ್ ಏನಾಗಿತ್ತು, ವಾಸ್ ವೆರಿ ಬ್ಯೂಟಿಫುಲ್. ಅರ್ಥ ಆಯ್ತಾ ಮಕ್ಕಳೇ? ಫಸ್ಟ್ ಟೈಮ್ ನಾವು ಯಾವುದೇ ಒಂದು ಟೆಕ್ಸ್ಟ್, ಒಂದು ಕತೆ, ಒಂದು ಗದ್ಯವನ್ನು ಓದಬೇಕಾದ್ರೆ ಏನನ್ನಾದರೂ ನಾವು ಫಸ್ಟ್ ಮೆನ್ಷನ್ ಮಾಡಬೇಕಾದ್ರೆ ಲೈನಲ್ಲಿ ಅಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಸನ್ನು ಯೂಸ್ ಮಾಡ್ತೇವೆ. ಸೇಮ್ ಅದನ್ನೇ ಎರಡನೇ ಬಾರಿ ಬಳಸಿದಾಗ ಅಲ್ಲಿ ಏನು ಮಾಡ್ತೀವಿ, ಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ. ಐ ಬಾಟ್ ಅ ಕಾರ್, ದ ಕಾರ್ ಈಸ್ ರೆಡ್. ಶಿ ವೆಂಟ್ ಟು ಅ ಫಾರ್ಮ್, ದ ಫಾರ್ಮ್ ವಾಸ್ ವೇರ್ ರಿಯಲಿ ಬಿಗ್ ಅಕಾರ್ಡಿಂಗ್ ಟು ಹರ್. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ನೋಡೋಣ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕ್ರೌ. ದ ಕ್ರೌ ವಾಸ್ ವೆರಿ ಥರ್ಸ್ಟಿ. ನೋಡಿ, ಮೊದಲನೇ ಲೈನಲ್ಲಿ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕ್ರೌ, ಎ ಅಂತಕ್ಕಂಥ ಆರ್ಟಿಕಲನ್ನು ಯೂಸ್ ಮಾಡಿದ್ವಿ. ಎರಡನೇ ಲೈನಲ್ಲಿ ದ ಕ್ರೌ ವಾಸ್ ವೆರಿ ಥರ್ಸ್ಟಿ, ದ ಕ್ರೋ ಅಂತ ಹೇಳಿ ಯೂಸ್ ಮಾಡ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಡೆಫಿನೆಟ್ ಆರ್ಟಿಕಲ್ಸನ್ನು ಹೇಗೆ ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಐ ವಿಲ್ ರಿಮೈಂಡ್ ಯು ಒನ್ಸ್ ಅಗೇನ್. ಹಿಯರ್ ದ ಡೆಫಿನೆಟ್ ಆರ್ಟಿಕಲ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಈಸ್ ಯೂನಿಕ್, ಒಂದೇ ಒಂದು ಇರಬೇಕು ಈ ಪ್ರಪಂಚದಲ್ಲಿ, ಅಂಥವುಗಳ ಮುಂದುಗಡೆ ದ ಬಳಸ್ತೇವೆ. ಮತ್ತು ರಿವರ್ಸ್, ಓಷಿಯನ್ಸ್, ಸೀಸ್, ಡೆಸರ್ಟ್, ಮೌಂಟೈನ್ಸ್, ಇವುಗಳ ಮುಂದುಗಡೆ ನಾವೇನು ಮಾಡ್ತೀವಿ, ಪ್ಲಾನೆಟ್ಸ್ ಆಗಿರ್ಬೋದು, ಇವುಗಳ ಮುಂದುಗಡೆ ದಿನ ಬಳಸ್ತೇವೆ. ವಿತ್ ಇನ್ ಫ್ರಂಟ್ ಆಫ್ ಸೂಪರ್ಲೈಟಿವ್ ಡಿಗ್ರೀಸ್ ಅಡ್ಜೆಕ್ಟಿವ್ಸ್, ಸೂಪರ್ಲೈಟಿವ್ ಅಡ್ಜೆಕ್ಟಿವ್ನ ಮುಂದೆ ಏನು ಮಾಡ್ತೀವಿ, ದಿನ ಬಳಸ್ತೇವೆ. ಆ್ಯಂಡ್ ನೆಕ್ಸ್ಟ್, ಇನ್ ಟೆಕ್ಸ್ಟ್ ಆರ್ ಸ್ಟೋರೀಸ್, ವೆನ್ ವಿ ಮೆನ್ಷನ್ ದ ಥಿಂಗ್ ಆರ್ ಸಬ್ಜೆಕ್ಟ್ ಫಸ್ಟ್ ಟೈಮ್ ವಿ ಆರ್ ಯೂಸಿಂಗ್ ಇಂಡೆಫಿನೆಟ್ ಆರ್ಟಿಕಲ್ಸ್. ದ ನೆಕ್ಸ್ಟ್ ಟೈಮ್, ಸೆಕೆಂಡ್ ಟೈಮ್ ರಿಪೀಟಲ್ಲಿ ವಿ ಆರ್ ಯೂಸಿಂಗ್ ದ ಡೆಫಿನೆಟ್ ಆರ್ಟಿಕಲ್ ದ. ನೌ ನೆಕ್ಸ್ಟ್ ಗೋ ಟು ಇಂಡೆಫಿನೆಟ್ ಆರ್ಟಿಕಲ್ಸ್ ಅ ಆನ್. ಈಗಾಗಲೇ ನಿಮಗೆ ಡೆಫಿನೆಟ್ ಆರ್ಟಿಕಲ್ನ ಅರ್ಥ ಆಗಿದ್ದರೆ, ಇಂಡೆಫಿನೆಟ್ ಆರ್ಟಿಕಲ್ ಈಸ್ ವೆರಿ ಈಸಿ. ಇಂಡೆಫಿನೈಟ್ ಮೀನ್ಸ್ ಇಲ್ಲಿ ನಿಖರತೆ ಇಲ್ಲ, ಖಚಿತವಾಗಿ ಹೇಳ್ತಾ ಇಲ್ಲ. ಮಕ್ಕಳೇ, ಇದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ.
ಮಗು ಒಂದು ಪೆನ್ ಕೊಡು ಅಂತ ಕೇಳಿದ್ರು. ನೀವೇನು ಹೇಳ್ತೀರಾ ಸರ್, ರೆಡ್ಡಾ ಬ್ಲೂನಾ ಕೇಳ್ತೀರಾ? ಒಂದು ಪೆನ್ ಕೊಡು ಅಂದ ತಕ್ಷಣ ಅಲ್ಲಿ ಖಚಿತ ಇದ್ದೇ ಇಲ್ಲ. ಗಿವ್ ಮಿ ಅ ಪೆನ್, ಗಿವ್ ಮಿ ಅ ಪೆನ್, ಅ ಪೆನ್ ಮೀನ್ಸ್ ಯಾವ ಪೆನ್ ಅಂತ ಹೇಳಲಿಲ್ಲ. ಅಲ್ಲಿ ಖಚಿತವಾಗಿ ಪೆನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ನಾವು ಖಚಿತವಾಗಿ ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ? ಗಿವ್ ಮಿ ದಿ ರೆಡ್ ಪೆನ್, ಆರ್ ಗಿವ್ ಮಿ ದ ಬ್ಲೂ ಪೆನ್ ಅಂತ ಹೇಳ್ತೀವಿ. ಖಚಿತವಾಗಿ ಹೇಳಬೇಕಾದ್ರೆ ದ ಯೂಸ್ ಮಾಡ್ತೀವಿ. ಅಲ್ಲಿ ಖಚಿತತೆ ಇಲ್ಲದೆ ಇರಬೇಕಾದ್ರೆ ಏನು ಮಾಡ್ತೀವಿ? ಅ ಆರ್ ಆನನ್ನು ಬಳಸ್ತೇವೆ. ಹಾಗಾದರೆ ಈ ಅ ಮತ್ತು ಆನನ್ನು ಹೇಗೆ ಎಲ್ಲಿ ಬಳಸಬೇಕು ಅನ್ನೋದನ್ನ ನೋಡೋಣ. ವೆನ್ ಯೂಸ್ ಎ ಆರ್ ಆನ್ ವೆನ್ ಇಟ್ಸ್ ದ ಫಸ್ಟ್ ಟೈಮ್ ಸಮಥಿಂಗ್ ಈಸ್ ಮೆನ್ಷನ್ಡ್. ಯಾವುದಾದ್ರೂ ಒಂದು ಟೆಕ್ಸ್ಟ್ ಅಥವಾ ಸ್ಟೋರಿಯಲ್ಲಿ ಮೊದಲನೇ ಬಾರಿಗೆ ನಾವು ಏನಾದರೂ ಮೆನ್ಷನ್ ಮಾಡ್ತಾ ಇದ್ರೆ, ಯಾರ ಬಗ್ಗೆ ಆದರೂ ಫಸ್ಟ್ ಟೈಮ್ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಅವುಗಳ ಮುಂದುಗಡೆ ನಾವು ಇಂಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗತ್ತೆ. ಹಿಯರ್ ಈಸ್ ಎಕ್ಸಾಂಪಲ್. ಐ ಮೆಟ್ ಅ ಪರ್ಸನ್, ಐ ವರ್ಕ್ ಇನ್ ಅ ಫ್ಯಾಕ್ಟ್ರಿ, ಐ ಬೋರೋಡ್ ಅ ಪೆನ್ಸಿಲ್ ಫ್ರಮ್ ಹರ್, ಐ ಸಾ ಅ ಮೂವಿ. ಮತ್ತೆ ಅದರ ಬಗ್ಗೆನೇ ಮುಂದೆ ಮಾತಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್, ಐ ಸಾ ಅ ಮೂವಿ, ದ ಮೂವಿ ವಾಸ್ ಫ್ಯಾಂಟಾಸ್ಟಿಕ್. ಮೊದಲನೇ ಬಾರಿಗೆ ಹೇಳಬೇಕಾದ್ರೆ ಅಲ್ಲಿ ಇಂಡೆಫಿನಿಟ್ ಆರ್ಟಿಕಲನ್ನು ಬಳಸ್ತೇವೆ. ಮತ್ತೆ ವಿತ್ ದ ಜಾಬ್ ನೇಮ್ಸ್ ವಿ ಆರ್ ಯೂಸಿಂಗ್ ಇಂಡೆಫಿನಿಟ್ ಆರ್ಟಿಕಲ್ ಅ. ರಮೇಶ್ ಮದರ್ ಈಸ್ ಅ ಡಾಕ್ಟರ್, ಮಧು ಈಸ್ ಅ ಪೈಲಟ್, ಮರ್ಸಲಾ ಈಸ್ ಅ ಡ್ಯಾನ್ಸರ್, ಶಂಕರ್ ಈಸ್ ಅ ಬಚ್ಚರ್, ಲೀಲಾ ಈಸ್ ಅ ಫ್ಯಾಷನ್ ಡಿಸೈನರ್, ತರುಣ್ ಈಸ್ ಅ ಟ್ಯಾಂಕ್ ಕ್ಲೀನರ್, ಸಂಜನಾ ಈಸ್ ಅ ಮೇಕಪ್ ಆರ್ಟಿಸ್ಟ್. ಅರ್ಥ ಆಯ್ತಾ ಮಕ್ಕಳೇ? ಅನ್ನ ಎಲ್ಲಿ ಬಳಸ್ತೀವಿ? ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ, ಮತ್ತು ಜಾಬ್ ನೇಮ್ಸ್ನ ಮುಂದಗಡೆ ಯೂಸ್ ಮಾಡ್ತೀವಿ. ಮತ್ತು ಡೆಫಿನೆಟ್ ಆರ್ಟಿಕಲನ್ನು ಇನ್ನೂ ಸರಳವಾಗಿ ನೀವು ಕಲ್ಕೋಬೇಕಾದ್ರೆ, ಯಾವುದೇ ಒಂದು ಪದ ಅಥವಾ ನಾಮಪದವನ್ನು ಓದಿದಾಗ ಅದು ಡೆಫಿನೆಟ್ ಅಲ್ಲ ಅಂದರೆ ಅದು ಖಚಿತವಾಗಿ ಹೇಳ್ತಾ ಇಲ್ಲ ಅಂತ ಗೊತ್ತಾದಾಗ, ಆ ಪದವನ್ನು ನಾವು ಕನ್ನಡದ ಖಾನಿಂದ ಲಾವರಿಗಿನ ಶಬ್ದ ಬರೋ ಹಾಗಿದ್ದರೆ ಅಲ್ಲಿ ಅ ಅನ್ನು ಯೂಸ್ ಮಾಡ್ತೇವೆ. ಅದಕ್ಕೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ಡಾಗ್, ಪೈಲಟ್, ಯೂನಿಯನ್, ಟೀಚರ್, ಯೂನಿವರ್ಸಿಟಿ. ಅದರಲ್ಲಿ ಮೊದಲನೇ ಅಕ್ಷರವನ್ನು ಗಮನಿಸಿ, ಅದನ್ನು ಓದಬೇಕಾದ್ರೆ ನಮಗೆ ಆ ಶಬ್ದ ಖಾನಿಂದ ಲಾವರೆಗಿನ ಮಧ್ಯದ ಅಕ್ಷರಗಳಲ್ಲಿ ಬರುತ್ತೆ. ಡ, ಪ, ಯು, ಟಿ, ಯು, ಇವೆಲ್ಲವೂ ಖಾನಿಂದ ಲಾವರೆಗೆ ಬರತಕ್ಕಂಥ ವ್ಯಂಜನದ ಅಕ್ಷರಗಳ ಸೌಂಡ್ ಆಗಿರುತ್ತೆ. ಅವುಗಳ ಮುಂದುಗಡೆ ನಾವು ಅ ಇಂಡೆಫಿನಿಟ್ ಆರ್ಟಿಕಲನ್ನು ಬಳಸ್ತೇವೆ. ಅ ಡಾಗ್, ಅ ಪೈಲಟ್, ಅ ಯೂನಿಯನ್, ಅ ಟೀಚರ್, ಅ ಯೂನಿವರ್ಸಿಟಿ. ಆನನ್ನು ಎಲ್ಲಿ ಬಳಸ್ತೇವೆ ಹಾಗಾದರೆ? ಇಂಡೆಫಿನಿಟ್ ಆರ್ಟಿಕಲ್ ಆನ್ ಈಸ್ ಯೂಸ್ಡ್ ಬಿಫೋರ್ ಎ ಓವೆಲ್ ಸೌಂಡ್. ಓವೆಲ್, ಓವೆಲ್ ಮೀನ್ಸ್ ಸ್ವರ. ಸ್ವರದ ಸೌಂಡ್ನ ಮುಂದಗಡೆ ಆನನ್ನು ಬಳಸ್ತೇವೆ. ಮಕ್ಕಳ ಇಲ್ಲಿ ಓವೆಲ್ ಸೌಂಡ್ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಇಟ್ ಈಸ್ ನಾಟ್ ಓವೆಲ್ ಲೆಟರ್. ಯಾಕಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದೆ ನೋಡಿ, ಯೂನಿವರ್ಸಿಟಿ ಯೂನಿಯನ್, ಯು ಈಸ್ ಎ ಓವೆಲ್, ಆದರೆ ಸೌಂಡ್ ಬಂದು ಕಾನ್ಸೋನೆಂಟ್, ಕನ್ನಡದ ಯಾ ಸೌಂಡ್ ಬರುತ್ತೆ. ಯೂನಿಯನ್, ಯೂನಿವರ್ಸಿಟಿ, ಯಾ ಸೌಂಡ್ ಬರ್ತಾ ಇದೆ. ಅದಕ್ಕೆ ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಎ ಅನ್ನು ಯೂಸ್ ಮಾಡಿದ್ದೀವಿ. ಆದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬರ್ತಕ್ಕಂಥ ಎಲ್ಲ ಸೌಂಡ್ಗಳು ಆನಿಂದ ಅಮ್ಮವರೆಗೂ ಬರುತ್ತೆ. ಆಗ ಏನು ಮಾಡಬೇಕು? ನಾವು ಆ್ಯನನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಆ್ಯನ್ ಇಂಜಿನಿಯರ್, ಆ್ಯನ್ ಎಲಿಫೆಂಟ್, ಆ್ಯನ್ ಅಥ್ಲೆಟ್, ಆ್ಯನ್ ಆರೆಂಜ್, ಆ್ಯನ್ ಇಗ್ಲೂ. ಅರ್ಥ ಆಯ್ತಾ ಮಕ್ಕಳೇ? ಎ ಮತ್ತು ಆ್ಯನನ್ನು ಎಲ್ಲಿ ಬಳಸಬೇಕು ಅಂತ, ಎಯನ್ನು ಬಳಸಬೇಕಾಗಿರ್ತಕ್ಕಂಥದ್ದು, ಆ್ಯನನ್ನು ಬಳಸಬೇಕಾಗಿರ್ತಕ್ಕಂಥದ್ದು ಇಂಡೆಫಿನಿಟ್ ಆರ್ಟಿಕಲ್ ಆಗಿ. ಖಚಿತವಾಗಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದಿಲ್ಲ, ಅಂಥ ಸಮಯದಲ್ಲಿ ಬಳಸ್ತೇವೆ. ಎಯನ್ನು ನಾವೆಲ್ಲಿ ಬಳಸ್ತೇವೆ? ಆ ಒಂದು ಪದವನ್ನು ಓದಿದಾಗ ಕನ್ನಡದಲ್ಲಿ ಖಾನಿಂದ ಳಾ ಅವರಿಗಿನ ಸೌಂಡ್ ಬರಬೇಕು, ಆಗ ನಾವೇನು ಮಾಡ್ತೀವಿ? ಎ ಅಕ್ಷರವನ್ನು ಬಳಸ್ತೇವೆ. ಆನನ್ನು ಎಲ್ಲಿ ಬಳಸ್ತೇವೆ? ಸ್ವರದ ಸೌಂಡ್ ಬರಬೇಕು. ಆನಿಂದ ಅಮ್ಮ ಅವರು ಇರ್ತಕ್ಕಂಥ ಸ್ವರದ ಸೌಂಡ್ ಬಂದಾಗ ಆನನ್ನು ಬಳಸ್ತೇವೆ. ನೌ ಲೆಟ್ ಅಸ್ ಸಿ ಅಂಡ್ ಪ್ರಾಕ್ಟೀಸ್ ಸಮ್ ಎಕ್ಸಸೈಸ್. ಹಿಯರ್ ಈಸ್ ಎ ಸೆಂಟೆನ್ಸ್ ಚಿಲ್ಡ್ರನ್. ರಾಜು ಈಸ್ ಎಕ್ಸಲೆಂಟ್ ಫುಟ್ಬಾಲ್ ಪ್ಲೇಯರ್. ಈಗ ಎಕ್ಸಲೆಂಟನ್ನು ಓದಿ. ಎಕ್ಸಲೆಂಟ್ ಅಂತಕ್ಕಂಥದ್ದು ಯುನೀಕ್ ಅಂದರೆ ಒಂದೇ ಇದೆಯಾ ಪ್ರಪಂಚದಲ್ಲಿ, ಅದು ಆ್ಯಕ್ಚುಲಿ ಅಡ್ಜೆಕ್ಟಿವ್ ಆಗಿದೆ. ಎಕ್ಸಲೆಂಟ್ ಆಗಾದರೆ ಇಲ್ಲಿ ಇಂಡೆಫಿನಿಟ್ ಆಗುತ್ತೆ, ಖಚಿತವಾಗಿಲ್ಲ. ಆಗ ಎಕ್ಸಲೆಂಟನ್ನು ಓದಿದಾಗ ನಮಗೆ ಯಾವ ಸೌಂಡ್ ಬರ್ತಾ ಇದೆ? ಕರೆಕ್ಟ್, ಎ ಸ್ವರದ ಸೌಂಡ್ ಬಂದಾಗ ಇಲ್ಲಿ ಯೂಸ್ ಮಾಡಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಯಾವುದು? ಆನ್. ರಾಜೇಶ್ ಈಸ್ ಆನ್ ಎಕ್ಸಲೆಂಟ್ ಫುಟ್ಬಾಲ್ ಪ್ಲೇಯರ್. ಲೆಟ್ಸ್ ಸಿ ನೆಕ್ಸ್ಟ್. ಡೆಮಾಕ್ರಸಿ ಈಸ್ ಡ್ಯಾಶ್ ಬೆಸ್ಟ್ ಫಾರ್ಮ್ ಆಫ್ ಗವರ್ನ್ಮೆಂಟ್. ಡೆಮಾಕ್ರಸಿ ಈಸ್ ಬೆಸ್ಟ್. ಬೆಸ್ಟ್ ಅಂತಕ್ಕಂಥದ್ದೇನು? ಸೂಪರ್ಲೇಟಿವ್. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಆರ್ಟಿಕಲ್ ಯಾವುದು? ಎಸ್,
the best form of government. Let us see next. His father is dash assistant engineer. Assistant ಅಂತಕ್ಕಂಥದ್ದು ಯುನಿಕೋ ಅಲ್ಲ, ಇದು ಡೆಫಿನೆಟ್ ಆಗಿಲ್ಲ. ಹಾಗಾದರೆ ಇಲ್ಲಿ ಇಂಡೆಫಿನೆಟ್ ಯೂಸ್ ಮಾಡಬೇಕು. ಆ ಪದವನ್ನು ಮತ್ತೊಮ್ಮೆ ಓದಿ. ಅಸಿಸ್ಟೆಂಟ್, ಮೊದಲನೇ ಸೌಂಡ್ ಯಾವ್ದು ಬರ್ತಾ ಇದೆ, ಆ ಸೌಂಡ್ ಬರಬೇಕಾದ್ರೆ ಅಲ್ಲಿ ಯೂಸ್ ಮಾಡಬೇಕಾಗಿರೋದು. ರೈಟ್, ಆನ್. ಹಿಸ್ ಫಾದರ್ ಈಸ್ ಆನ್ ಅಸಿಸ್ಟೆಂಟ್ ಇಂಜಿನಿಯರ್. ನೆಕ್ಸ್ಟ್, ಇಟ್ ವಾಸ್ ಡ್ಯಾಶ್ ಟಫ್ ಸಿಚುವೇಶನ್. ಟಫ್ ಅಂತಕ್ಕಂಥದ್ದು ಯಾವುದೇ ನಾಮಪದ, ವಸ್ತು ಅಥವಾ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುವಿನ ಬಗ್ಗೆ ಮಾತಾಡ್ತಾ ಇಲ್ಲ. ಟಫ್, ಇಟ್ ಈಸ್ ಅಡ್ಜೆಕ್ಟಿವ್. ಆಗ ಮೊದಲನೇ ಶಬ್ದ ಯಾವುದು, ಠಾ. ಠಾ ಬಂದಾಗ ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಆರ್ಟಿಕಲ್, ಎಸ್, ಅ. ಇಟ್ ವಾಸ್ ಅ ಟಫ್ ಸಿಚುವೇಶನ್. ನೆಕ್ಸ್ಟ್, ಡ್ಯಾಶ್ ತಾಜ್ ಮಹಲ್ ಈಸ್ ಡ್ಯಾಶ್ ವಂಡರ್ಫುಲ್ ಮಾನ್ಯುಮೆಂಟ್. ತಾಜ್ ಮಹಲ್ ಪ್ರಪಂಚದಲ್ಲಿ ಒಂದೇ ಇದೆ, ಎಲ್ಲರಿಗೂ ಗೊತ್ತಿದೆ. ಸೊ ದ ತಾಜ್ ಮಹಲ್ ಈಸ್ ವಂಡರ್ಫುಲ್, ಅದು ನಾಮಪದ ಅಲ್ಲ, ಅಡ್ಜೆಕ್ಟಿವ್ ಆಗಿರೋದ್ರಿಂದ ಇಲ್ಲಿ ವಾ ಸೌಂಡ್ ಬರ್ತಾ ಇದೆ. ಅಲ್ಲಿ ಎ, ದ ತಾಜ್ ಮಹಲ್ ಈಸ್ ಎ ವಂಡರ್ಫುಲ್ ಮಾನ್ಯುಮೆಂಟ್. ನೆಕ್ಸ್ಟ್, ಕೀಪ್ ಇಟ್ ಇನ್ ಡ್ಯಾಶ್ ಸೇಫ್ ಪ್ಲೇಸ್. ಸೇಫ್ ಅಂದ ತಕ್ಷಣ ಗೊತ್ತು, ಯಾವುದು ಪ್ರಪಂಚದಲ್ಲಿರೋ ವಸ್ತು ಅಲ್ಲ, ಡೆಫಿನೆಟ್ ಆಗಿರೋಲ್ಲ. ಇಂಡೆಫಿನೆಟ್ ಸಾ ಅಕ್ಷರ ಬಂದರೆ ಎ, ಕೀಪ್ ಇಟ್ ಇನ್ ಅ ಸೇಫ್ ಪ್ಲೇಸ್. ನೆಕ್ಸ್ಟ್, ನೀವೇ ಹೇಳಿ ಮಕ್ಕಳೇ. ಸರ್ ಸಿ ವಿ ರಾಮನ್ ವಾಸ್ ಅವಾರ್ಡೆಡ್ ಡ್ಯಾಶ್ ನೋಬಲ್ ಪ್ರೈಸ್. ಏನು ಬರುತ್ತೆ, ಎಸ್, ನೋಬಲ್ ಪ್ರೈಸ್ ಎಲ್ಲರಿಗೂ ಗೊತ್ತಿದೆ, ಅದು ಸ್ವೀಡನ್ನಿಂದ ಕೊಡ್ತಕ್ಕಂಥ ಒಂದು ಪ್ರೈಸ್ ಆಗಿರೋದ್ರಿಂದ ಇಟ್ ಈಸ್ ಡೆಫಿನೆಟ್ ದ ನೋಬಲ್ ಪ್ರೈಸ್. ನೆಕ್ಸ್ಟ್ ಒನ್, ರಾಮನ್ ವಾಸ್ ಡ್ಯಾಶ್ ಗ್ರೇಟ್ ಸೈಂಟಿಸ್ಟ್. ಗ ಗ್ರೇಟ್ ಬರ್ತಾ ಇದೆ, ಗ ಬರ್ತಾ ಇರೋದ್ರಿಂದ ಇದು ಡೆಫಿನೆಟ್ ಆಗಿಲ್ಲ. ನೆಕ್ಸ್ಟ್, ಇಂಡೆಫಿನೆಟಲ್ಲಿ ಗ ಸೌಂಡ್ಗೆ ಅ ಗ್ರೇಟ್ ಸೈಂಟಿಸ್ಟ್, ರಾಮನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ನೆಕ್ಸ್ಟ್, ರಿತಿಕಾ ವೆಂಟ್ ಟು ಡ್ಯಾಶ್ ಮಾರ್ಕೆಟ್ ಬಟ್ ಡ್ಯಾಶ್ ಮಾರ್ಕೆಟ್ ವಾಸ್ ವೆರಿ ಕ್ರೌಡೆಡ್. ಇಲ್ಲಿ ಆಗಲೇ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಬಂದಾಗ ಇಂಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು, ನೆಕ್ಸ್ಟ್ ಟೈಮ್ ರಿಪೀಟ್ ಆದಾಗ ಡೆಫಿನೆಟನ್ನು ಯೂಸ್ ಮಾಡಬೇಕು. ರಿತಿಕಾ ವೆಂಟ್ ಟು ಮಾ ಸೌಂಡ್ ಬರ್ತಾ ಇರೋದ್ರಿಂದ ಆ, ರಿತಿಕಾ ವೆಂಟ್ ಟು ಅ ಮಾರ್ಕೆಟ್ ಬಟ್, ರಿಪಿಟೇಷನ್ ಆಗಿದೆ ಮಾರ್ಕೆಟ್ ಅನ್ನೋದು, ದ ಮಾರ್ಕೆಟ್ ವಾಸ್ ವೆರಿ ಕ್ರೌಡೆಡ್. ಅಂಡ್ ಲಾಸ್ಟ್ ಒನ್, ದ ಓಲ್ಡ್ ಫೋಕ್ಸ್ ಸೇಡ್ ದಟ್ ಹ್ಯಾಪಿನೆಸ್ ವಾಸ್ ಬ್ಯೂಟಿಫುಲ್ ಬರ್ಡ್ ಫಾರ್ ಅವೇ ಈಸ್ಟ್. ಮಕ್ಕಳೇ ಈಗ ಗಮನ ಕೊಟ್ಟು ಉತ್ತರ ಕೊಡಿ. ಬ್ಯೂಟಿಫುಲ್ ಪ್ರಪಂಚದಲ್ಲಿರೋ ವಸ್ತು ಅಲ್ಲ, ಅದು ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಅಲ್ಲಿಗೆ ಬಾ ಸೌಂಡ್ ಬರ್ತಾ ಇರೋದ್ರಿಂದ ಯುವರ್ ಆನ್ಸರ್ ರೈಟ್, ಅ ಬ್ಯೂಟಿಫುಲ್ ಬರ್ಡ್ ಫಾರ್ ಅವೇ ಡ್ಯಾಶ್ ಈಸ್ಟ್. ಈಸ್ಟ್ ಪೂರ್ವ. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಆರ್ಟಿಕಲ್ಸ್. ನಿಮಗೆಲ್ಲರಿಗೂ ಆರ್ಟಿಕಲ್ಸ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಆರ್ಟಿಕಲ್ಸ್ ಅಂತಕ್ಕಂಥದ್ದು ನಿಮ್ಮ ಮುಂದಿನ ಎಲ್ಲ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಗ್ರಾಮರ್ನಲ್ಲಿ, ಮತ್ತು ಮುಂದೆ ನೀವು ಯಾವುದಾದರೂ ಎಕ್ಸಾಮಿನೇಷನ್ಸ್ ತಗೊಂಡಾಗ ಇಂಗ್ಲೀಷ್ ಗ್ರಾಮರ್ನಲ್ಲಿ ಆರ್ಟಿಕಲ್ಸ್ ಅಂತಕ್ಕಂತಹದ್ದು ಖಂಡಿತವಾಗಲೂ ಬಂದೇ ಬರುತ್ತೆ. ಇಫ್ ಯು ಆರ್ ನಾಟ್ ಗೆಟ್ ದ ಕ್ಲಿಯರ್, ಒನ್ಸ್ ಅಗೇನ್ ವಾಚ್ ದಿಸ್ ವಿಡಿಯೋ ಆ್ಯಂಡ್ ಲರ್ನ್ ವೆಲ್ ದೀಸ್ ಆರ್ಟಿಕಲ್ಸ್ ಆ್ಯಂಡ್ ದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.